ತುನಿಗುಬ್ಬಚಿ ಅವಳ ಮನೆಯಲ್ಲಿ ಹಸುಗಳನ್ನ ನೋಡ್ಕೊಂಡು ಅದರ ಮೂಲಕ ಸಿಗುವ ಹಾಲನ್ನ ವ್ಯಾಪಾರ ಮಾಡ್ಕೊಂಡಿದ್ಲ. ಅವಳಿಗೆ ಆ ಹಸುಗಳು ಹಾಗೂ ಅವಳ ಮನೆಯನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಗೊತ್ತಿರಲಿಲ್ಲ. ಒಂದಿನ ಚೋಟುಗಿಲಿ ಹಾಲಿಗೋಸ್ಕರ ತುನಿಗುಬ್ಬಚಿಯ ಮನೆಗೆ ಬಂದ್ಲು. ಟುನಿ, ಇವತ್ತು ನನ್ನ ಮನೆಗೆ ನೆಂಟರು ಬಂದಿದ್ದಾರೆ, ಅದಕ್ಕೆ ಹಾಲಿಗೋಸ್ಕರ ಬಂದೆ. ನಾನು ಲೇಟಾಗಿ ಬಂದೆ, ನೀನು ಹಾಲು ಇಲ್ಲ ಅಂತ ಹೇಳ್ಬಿಡ್ತೀಯಲ್ಲ, ಆದ್ರಿಂದಾನೇ ಬಂದಿದ್ದೀನಿ ಹಾಗಂತ ಹೇಳಿದ್ಲು. ಸರಿ ಸರಿ, ಸ್ವಲ್ಪ ಹೊತ್ತು ಇಲ್ಲೇ ಇರೋ, ನಾನು ಹೋಗಿ ಹಾಲು ತಗೊಂಡು ಬರ್ತೀನಿ ಹಾಗಂತ ಹೇಳಿ ಹಸುವಿನ ಹತ್ರದಿಂದ ಅವಳು ಹಾಲು ಕರಿತಾ ಇದ್ಲು. ಆವಾಗ ಚೋಟುಗಿಳಿ ಯಾರಿಗೂ ಗೊತ್ತಿಲ್ಲದೆ ಅದನ್ನ ನೋಡ್ತಾ ಇದ್ಲು. ಈ ಟುನಿಗೆ ಈ ಹಸುಗಳು ಎಲ್ಲಿಂದ ಸಿಕ್ತೋ ಏನೋ, ಹಸುಗಳು ಸಿಕ್ಕಿದ ದಿನದಿಂದ ಅವಳಿಗೆ ಅದೃಷ್ಟ ಹೊಡೆದಿದೆ. ಮೊದ್ಲೆಲ್ಲ ಒಂದ್ ಹೊತ್ತು ಊಟಕ್ಕೂ ಕೂಡ ಅವಳು ಕಷ್ಟಪಡ್ತಿದ್ಲು. ಒಂದ್ ಹೊತ್ತು ಊಟ ಹಾಕಿದ್ರೆ ಸಾಕು, ನಮ್ಮ ಮನೆಯಲ್ಲಿ ಏನೇನ್ ಕೆಲಸ ಮಾಡ್ಬೇಕೋ ಎಲ್ಲ ಮಾಡ್ತಿದ್ಲು. ಅಂತಹ ಟುನಿ ಇವಾಗ ಇಷ್ಟು ಸುಖವಾದ ಜೀವನನ ಬಾಳೋದು ನನ್ನಿಂದ ನೋಡಕ್ಕಾಗ್ತಿಲ್ಲ. ಹೇಗಾದ್ರೂ ಇವಳನ್ನ ಹಳೆಯ ಪರಿಸ್ಥಿತಿಗೇನೆ ತಗೊಂಡ್ ಬಂದು ಬಿಟ್ಬಿಡ್ಬೇಕು ಹಾಗಂತ ಅಂದ್ಕೊಂಡ್ಲು. ಅಷ್ಟರೊಳಗೆ ಟುನಿಗುಬ್ಬಚಿ ಅವಳಿಗೋಸ್ಕರ ಹಾಲು ಕರೆದು ತಗೊಂಡ್ ಬಂದ್ಲು. ಏನ್ ಚಟು ಯೋಚನೆ ಮಾಡ್ತಾ ಇದೀಯಾ? ತಗೋ, ನೆಂಟರು ಬಂದಿದ್ದಾರೆ, ಹಾಲು ಬೇಕು ಅಂತ ಕೇಳ್ದೆ ಅಲ್ವಾ, ತಗೊಂಡ್ ಬಂದಿದೀನಿ, ತಗೊಂಡೋಗೋ ಹಾಗಂತ ಹೇಳಿದ್ಲು. ಟುನಿಗುಬ್ಬಚ್ಚಿಯ ಆ ಅಭಿವೃದ್ಧಿ ನೋಡಿ ತಡ್ಕೊಳಕಾಗದೆ ಚೋಟುಗಿಳಿ ಅವಳನ್ನ ಏನಾದ್ರೂ ಮಾಡ್ಲೇಬೇಕು ಅಂತ ಅಂದ್ಕೊಂಡು ಅದು ಚಿಚುಕಾಗಿ ಹತ್ತಿರ ಇದ್ರ ಬಗ್ಗೆ ಮಾತಾಡ್ತು. ಆಮೇಲೆ ಚಿಚುಕಾಗಿ ಹಾಗೂ ಚೋಟುಗಿಳಿ ಇಬ್ರು ಸೇರಿ ಟುನಿಯ ಜೀವನನ ನಾಶ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಇಲ್ ನೋಡೋ, ಆ ಟುನಿಗೆ ಆ ಹಸುಗಳು ಇರೋದು ಅಲ್ವಾ ಅವಳ ಅಹಂಕಾರ. ಆ ಹಸುಗಳೇ ಅವಳಿಗೆ ಇಲ್ಲ ಅಂದ್ರೆ ಹಾಲು ಅವಳಿಗೆ ಹೇಗ್ ಸಿಗುತ್ತೆ? ಹಾಲು ಸಿಗ್ಲಿಲ್ಲ ಅಂದ್ರೆ ಅವಳು ವ್ಯಾಪಾರ ಮಾಡಿ ಹೇಗ ಹಣ ಸಂಪಾದನೆ ಮಾಡ್ತಾಳೆ? ಅದಕ್ಕೆ ಚಟು, ಹೌದು, ಇವತ್ತೇ ನೀನು ನನ್ನ ಗೆಳತಿ ಅಂತ ನಿರೂಪಣೆ ಮಾಡಿದೀಯಾ, ನಿನ್ನ ಹತ್ರ ಇರುವ ಐಡಿಯಾ ಏನು ಹೇಳು ಹಾಗಂತ ಕೇಳಿದ್ಲು. ಅಡವಿಯಲ್ಲಿ ವಿಚಿತ್ರವಾದ ಒಂದು ಮೂಲಿಕೆ ಇದೆ, ಆ ಮೂಲಿಕೆನ ಆ ಹಸುಗಳಿಗೆ ಕೊಟ್ರೆ ಮೆಲ್ಲ ಮೆಲ್ಲನೆ ಹಾಲು ಕೊಡೋದನ್ನ ಅವುಗಳು ನಿಲ್ಲಿಸ್ಬಿಡುತ್ತೆ. ಅದು ಅಲ್ಲದೆ ಅಡವಿಯಲ್ಲಿ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಯಾರು ಅವಳ ಹತ್ರ ಹಾಲು ಖಂಡಿತ ತಗೊಳ್ಳಲ್ಲ ಹಾಗಂತ ಹೇಳಿತು. ಅದಕ್ಕೆ ಚೋಟು, ಸರಿ ಆ ಮೂಲಿಕೆ ಎಲ್ಲಿದೆ ಬಾ ತಗೊಂಡ್ ಬರೋಣ ಅಂತ ಚೋಟು ಚಿಚು ಇಬ್ರು ಕೂಡ ಅಡವಿಯೊಳಗಡೆ ಹೋದ್ರು. ಆ ಮೂಲಿಕೆನ ತಗೊಂಡ್ ಬಂದ ಮೇಲೆ ಚಿಚು ಟುನಿ ಹತ್ರ ಹೋಗಿ ಸುಮ್ಮನೆ ಮಾತಾಡ್ತಾ ಇದ್ದಾಗ ಅವಳಿಗೆ ಗೊತ್ತಿಲ್ಲದೆ ಚೋಟು ಆ ಹಸುಗಳು ತಿನ್ನುವ ಹುಲ್ಲಿನಲ್ಲಿ ಆ ಮೂಲಿಕೆನ ಬೆರೆಸಿತು. ಎರಡು ಮೂರು ದಿನಗಳ ನಂತರ ತುನಿಗುಬ್ಬಚ್ಚಿ ಹತ್ತಿರ ಇರುವ ಹಸುಗಳು ಸರಿಯಾಗಿ ಹಾಲು ಕೊಡೋದಿಲ್ಲ ಅನ್ನುವ ವಿಷಯ ಆ ಅಡವಿಯಲ್ಲಿ ಎಲ್ರಿಗೂ ಗೊತ್ತಾಯಿತು. ಒಂದಿನ ಅಡವಿಯಲ್ಲಿದ್ದ ಎಲ್ಲ ಪಕ್ಷಿಗಳನ್ನು ತುನಿಯ ಮನೆ ಹತ್ರ ಕರ್ಕೊಂಡು ಬಂತು ಚಿಚುಕಾಗೆ. ಇಲ್ಲಿ ನೋಡಿ ಗೆಳೆಯರೇ, ನನ್ನ ಗೆಳತಿದ್ದಾಳಲ್ಲ ಚೋಟುಗಿಳಿ, ಅವಳು ತುನಿಗುಬ್ಬಚ್ಚಿ ಕೊಟ್ಟ ಹಾಲನ್ನ ಕುಡ್ದು ಇವಾಗ ಜೀವಕ್ಕೋಸ್ಕರ ಒದ್ದಾಡ್ತಾ ಇದ್ಲು. ಅವಾಗ ನಾನೇ ನನಗೊತ್ತಿರುವ ಮೂಲಿಕೆಗಳನ್ನ ಕೊಟ್ಟು ಅವಳ ಜೀವನ ಕಾಪಾಡಿದ್ದೀನಿ ಹಾಗಂತ ಹೇಳಿದ್ಲು. ಹೌದೌದು, ಟುನಿ ಹತ್ರ ಇರುವ ಹಸುಗಳಿಂದ ಹಾಲು ಕೊಡಕ್ಕಾಗ್ಲಿಲ್ಲಂತೆ, ನನಗೆ ಆವಾಗ್ಲೇ ಅನುಮಾನ ಬಂತು. ಆದ್ರಿಂದ ಈ ಊರಿನ ದೊಡ್ಡ ಮನುಷ್ಯನಾಗಿ ನಾನು ಹೇಳೋದು ಏನು ಅಂದ್ರೆ, ಟುನಿಗುಬ್ಬಚ್ಚಿ ಹತ್ರ ಯಾರು ಏನೋ ಹಾಲು ತಗೊಳ್ಳೇಬಾರ್ದು ಹಾಗಂತ ಹೇಳಿದ್ಲು. ಆ ದಿನದಿಂದ ಪಕ್ಷಿಗಳು ಎಲ್ರು ಕೂಡ ಟುನಿಗುಬ್ಬಚ್ಚಿ ಹತ್ರ ಹಾಲು ತಗೊಳ್ಳಿಲ್ಲ ಅನ್ನೋದ್ರಿಂದ ಪಾಪ ಟುನಿಗೆ ಊಟ ಮಾಡೋದಕ್ಕೂ ಕೂಡ ಹಣ ಇದ್ದಿಲ್ಲ. ಒಂದಿನ ಹಸುವಲ್ಲಿದ್ದ ಟುನಿ ತನ್ನ ಹಸುಗಳ ಹತ್ರ ಕೂತ್ಕೊಂಡು ಅಳ್ತಾ ಇದ್ಲು. ಇದೆಲ್ಲ ಚಿಚುಕಾಗೇನೋ ಚೋಟು ಕಿಳಿನೋ ನನ್ ಮೇಲೆ ಏನೋ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಮಾಡಿರೋ ಹಾಗಿದೆ. ನಾನ್ ಕೂಡ ದಿನ ನನ್ನ ಹಸು ಕೂಡ ಹಾಲನ್ನೆಲ್ಲ ಕುಡಿತಿರೋದು, ನನಗೆ ಏನು ಆಗ್ಲಿಲ್ವಲ್ಲ, ನಾನು ಹೇಳಿದ್ರೆ ಯಾರು ಅದನ್ನ ನಂಬ್ತಾನೆ ಇಲ್ಲ, ನನಗೆ ಯಾಕೆ ಹೀಗೆಲ್ಲ ನಡೀತಾ ಇದೆ ಹಾಗಂತ ಹೇಳಿ ಬೇಜಾರು ಮಾಡ್ಕೊಳ್ತಿದ್ಲು. ಆಮೇಲೆ ಹಸುಗಳಿಗೋಸ್ಕರ ಹುಲ್ಲು ತಗೊಂಡ್ ಬರೋದಕ್ಕೋಸ್ಕರ ಟುನಿ ಅಲ್ಲಿಂದ ಅಡವಿಗೆ ಹೋದ್ಲು. ಅವಳು ಹುಲ್ಲುಗಳನ್ನ ತಗೊಂಡ್ ಬರುವಾಗ ಅಲ್ಲಿದ್ದ ಒಂದು ಕೆರೆನ ನೋಡಿದ್ಲು. ತಕ್ಷಣ ಅವಳಿಗೊಂದು ಐಡಿಯಾ ಬಂತು. ಆ ಹಸುಗಳನ್ನ ಕರ್ಕೊಂಡು ಅವಳು ಆ ಕೆರೆಯ ಹತ್ತಿರ ಬಂದ್ಲು. ಇಷ್ಟು ದಿನ ನೀವು ನನಗೆ ಸಹಾಯ ಮಾಡಿದೀರಾ, ಆದ್ರಿಂದ ಈ ದಿನಾನೂ ಸಹಾಯ ಮಾಡಿ. ನಾನು ನೀರೊಳಗಡೆ ಇಳಿದ್ರೆ ನನಗೆ ಈಜ್ ಬರೋದಿಲ್ಲ ಅನ್ನೋದ್ರಿಂದ ನಾನು ಮುಳುಗೋಗ್ತೀನಿ. ಆದ್ರಿಂದ ನೀವು ನೀರೊಳಗಡೆ ಇಳಿದ್ರೆ ನಾನು ನಿಮ್ ಮೇಲೆ ನಿಂತ್ಕೊಂಡು ಬಲೆ ಹಾಕಿ ಮೀನುಗಳನ್ನ ಹಿಡಿತೀನಿ. ಮಹಿ ಹದ್ದು ಹಾಲು ವ್ಯಾಪಾರ ಮಾಡಬಾರ್ದು ಅಂತ ತಾನೇ ಹೇಳಿರೋದು, ಮೀನುಗಳು ಮಾರಬಾರ್ದು ಅಂತ ಹೇಳಿಲ್ಲಲ್ಲ. ಈ ದಿನ ನಿಮ್ಮ ಸಹಾಯದಿಂದ ನಾನು ಮೀನುಗಳ ವ್ಯಾಪಾರ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಹಾಗಂತ ಹೇಳಿ ಆ ಹಸುಗಳ ಸಹಾಯದಿಂದ ಅವರ ಮೇಲೆ ನಿಂತ್ಕೊಂಡು ಬಲೆ ಹಾಕಿ ಮೀನುಗಳನ್ನ ಹಿಡಿದು ಆ ಮೀನುಗಳನ್ನ ಮಾರ್ಕೆಟ್ಗೆ ತಗೊಂಡು ಹೋಗಿ ವ್ಯಾಪಾರ ಮಾಡ್ತಿದ್ಲು. ತುನಿಗುಬ್ಬಚ್ಚಿ ಹಾಗೆ ಮೀನುಗಳನ್ನ ಹಿಡಿದು ವ್ಯಾಪಾರ ಮಾಡ್ತಾ ಇರೋದನ್ನ ಚೋಟು ಚುಚು ಇಬ್ರು ನೋಡಿ ಮಾತಾಡ್ತಾ ಇದ್ರು. ಚೋಟು, ನಾವು ಎಷ್ಟೇ ನಾಟಕ ಮಾಡಿದ್ರು ಕೂಡ ಆ ಟುನಿಯ ನೋಡು ಸ್ವಲ್ಪನೂ ನಿರಾಶೆನೆ ಹೊಂದದೆ ಅವಳ ಪಾಡಿಗೆ ಹೊಸ ಹೊಸ ರೀತಿಯಲ್ಲಿ ಏನಾದ್ರೂ ಐಡಿಯಾ ಮಾಡ್ಕೊಂಡು ಅವಳ ಜೀವನನ ಮೊದಲಿದ ತರಾನೇ ನಡೆಸ್ತಿದ್ದಾಳೆ. ನನಗರ್ಥ ಆಗಿದ್ದು ಏನಂದ್ರೆ, ಯಾರಾದ್ರ ಚೆನ್ನಾಗಿದ್ರೆ ಅವ್ರು ನಾಶ ಆಗ್ಬೇಕು ಅಂತ ಯೋಚನೆ ಮಾಡ್ತೀವಲ್ವಾ, ಅದರಲ್ಲಿ ನಮ್ ಸಮಯ ಎಲ್ಲ ಹಾಳಾಗ್ತಿದೆ. ನಾವು ಹೊಸದಾಗಿ ಆಲೋಚನೆ ಮಾಡೋದನ್ನ ಬಿಟ್ಬಿಟ್ಟು ಇನ್ನೊಬ್ರು ನಾಶ ಆಗ್ಬೇಕು ಅಂತ ಆಲೋಚನೆ ಮಾಡ್ತಿದೀವಲ್ವಾ, ಅದಕ್ಕೆ ನಾವು ಉದ್ಧಾರನೇ ಆಗ್ತಿಲ್ಲ.
ಈ ದಿನದಿಂದ ನಾವು ಕೂಡ ಇನ್ನೊಬ್ಬರ ಜೀವನನ ಹೇಗೆ ಹಾಳು ಮಾಡೋದು ಅಂತ ನೋಡದೆ ನಾವು ಉದ್ದಾರ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಟುನಿಗು ಬಚ್ಚಿಯ ಅಭಿವೃದ್ಧಿಯನ್ನು ನೋಡಿ ಚೋಟು ಹಾಗೂ ಚಿಚೋ ಇಬ್ರು ಕೂಡ ಆತರ ಹೇಗೆ ಉದ್ದಾರ ಆಗೋದು ಅನ್ನೋದನ್ನ ಅವಳ ಹತ್ರ ಕಲ್ತ್ಕೊಂಡ್ರು. ಆಮೇಲೆ ಟುನಿಗು ಬಚ್ಚಿ ಕೂಡ ಹಸುಗಳ ಸಹಾಯದೊಂದಿಗೆ ಏನಾದರೂ ವ್ಯಾಪಾರ ಮಾಡಿಕೊಂಡು ಚೆನ್ನಾಗಿದ್ಲು. ಒಂದು ಅಡವಿಯಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇತ್ತು. ಟುನಿ ಗುಬ್ಬಚ್ಚಿಗೆ ಇಬ್ರು ಮಕ್ಕಳನ್ನೇ ಇದ್ರು. ಒಂದಿನ ಟುನಿ ಚಿಚುಕಾಗಿ ಹತ್ರ ಕೆಲಸ ಕೇಳೋದಕ್ಕೋಸ್ಕರ ಹೋದ್ಲು. ಚಿಚು ಹೊಲದಲ್ಲಿ ಕೆಲಸ ಮಾಡ್ತಾ ಇತ್ತು. ಆವಾಗ ಟುನಿ ಚಿಚುವಿನ ಹತ್ತಿರ ಬಂದು, ಚಿಚು ನಿನ್ನೆ ನೀನು ಪಕ್ಷಿಗಳ ಹತ್ರ ಹೋಗಿ ಕೆಲ್ಸಕ್ ಬಾ ಅಂತ ಕರ್ತಿದ್ದೀನ ನಾನ್ ನೋಡ್ದೆ, ಆದ್ರೆ ಅವ್ರು ಯಾರು ಕೂಡ ಕೆಲ್ಸಕ್ಕೆ ಬರೋ ತರ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನ್ ಬಂದಿದ್ದೀನಿ, ಏನಾದ್ರೂ ಕೆಲ್ಸ ಇದ್ರೆ ಹೇಳಿ ಚಿಚು ಹಾಗಂತ ಹೇಳಿದ್ಲು. ನಾನು ಎಲ್ಲ ಪಕ್ಷಿಗಳ ಹತ್ರ ಹೋಗಿ ಕೆಲ್ಸಕ್ ಬನ್ನಿ ಅಂತ ಕರೆದೆ, ಆದ್ರೆ ಅವರು ಬರಲ್ಲ ಅಂತ ಹೇಳಿದ್ಮೇಲೇನೋ ನಾನು ನಿನ್ನ ಬಂದು ಕೆಲ್ಸಕ್ ಕರೆದ್ನ. ನನಗ್ ಬೇಕಂದ್ರೆ ನನ್ ಮಕ್ಳನ್ನ ಇಟ್ಕೊಂಡ್ ಬೇಕಾದ್ರೆ ನಾನು ಕೆಲ್ಸ ಮಾಡ್ತೀನಿ, ಆದ್ರೆ ನಿನ್ನ ಮಾತ್ರ ನಾನು ಕೆಲ್ಸಕ್ ಕರ್ಸ್ಕೊಳ್ಳಲ್ಲ. ಯಾಕೆ ಚಿಚು ಹಾಗೆಲ್ಲ ಮಾತಾಡ್ತಿದ್ಯಾ? ನಾನು ಕೆಲ್ಸ ಚೆನ್ನಾಗಿ ಮಾಡ್ತೀನಿ ತಾನೆ? ಮಾಡ್ತೀಯ. ಕೆಲವು ದಿನಗಳ ಹಿಂದೆ ನೀನು ಕೆಲ್ಸಕ್ ಬಂದಾಗ ಏನ್ ನಡೀತು ಅನ್ನೋದನ್ನ ಮರ್ತೋದ್ಯಾ? ನಿನ್ನ ಆರೋಗ್ಯ ಸರಿ ಇಲ್ಲ ಅಂದ್ರೆ ಕೂಡ ನಮ್ಮತ್ರ ಹೇಳಿದೆ, ಕೆಲ್ಸಕ್ಕೆ ಬಂದೆ, ಸ್ವಲ್ಪ ಹೊತ್ತು ಕೆಲ್ಸ ಮಾಡ್ದೆ, ಆಮೇಲೆ ತಲೆ ತಿರುಗಿ ಕೆಳಗಡೆ ಬಿದ್ದೋದೆ. ತಕ್ಷಣ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ನಮ್ ಜೀವನೇ ಹೋಗ್ಬಿಡ್ತು ಗೊತ್ತಾ? ಅದು ಇಲ್ದೆ ಆ ಹಾಸ್ಪಿಟಲ್ ಖರ್ಚೆಲ್ಲ ನಾವೇ ನೋಡ್ಕೊಂಡಿದ್ದು. ಹೀಗೇನೆ ಆದ್ರೆ ನಾವು ಏನ್ ಮಾಡೋದ್ ಹೇಳು? ಅದಕ್ಕೆ ನೀನು ನಮ್ಮತ್ರ ಕೆಲ್ಸಕ್ ಬರೋದ್ ಬೇಡ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ಹಾಗಂತ ಕೋಪದಿಂದ ಟುನಿನ ಅಲ್ಲಿಂದ ಹೋಗ ಕೇಳಿದ್ಲು. ಆ ದಿನ ಗೊತ್ತಿಲ್ಲದೆ ಏನೋ ನಡೆದಾಯ್ತು, ಆದ್ರೆ ಪ್ರತಿ ಸಲ ಅದೇ ರೀತಿ ನಡೆಯಲ್ಲ. ಈ ಸಲ ದಯವಿಟ್ಟು ನನಗೆ ಕೆಲ್ಸ ಕೊಡು ಚಿಚು, ಮನೇಲಿ ಬೇರೆ ಕಷ್ಟ ತುಂಬಾ ಜಾಸ್ತಿ ಇದೆ, ಮಕ್ಳಿಗೆ ಮನೇಲಿ ಆಹಾರನೂ ಇಲ್ಲ, ಹಾಗಂತ ಹೇಳಿದ್ಲು. ಹೀಗೆ ನಿನ್ ಮಾತನ್ನ ಕೇಳಿ ನಾನು ಕರ್ಗೆ ನಿನಗೆ ಪುನಃ ಕೆಲ್ಸ ಕೊಟ್ರೆ ನನ್ನದೇ ಕಷ್ಟ ಆಗುತ್ತೆ. ಬೇಡಮ್ಮ, ನಿನಗೆ ನನ್ನಿಂದ ಇಲ್ಲೇ ಕೆಲ್ಸ ಕೊಡಕ್ಕಾಗಲ್ಲ, ನೀನು ಹೋಗ್ಬಿಡು, ಹಾಗಂತ ಹೇಳಿದ್ಲು. ಆಮೇಲೆ ಟುನಿ ಚಿಚು ಹೇಳಿದ ಮಾತನ್ನ ಕೇಳಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತಾ ಇದ್ಲು. ನನಗ್ ಮಾತ್ರ ಸ್ವಲ್ಪ ಭೂಮಿ ಇದ್ದಿದ್ರೆ ಹೀಗೆ ಎಲ್ರು ಕೈಕಾಲು ಹಿಡಿದು ಕೆಲ್ಸ ಕೊಡಿ ಕೊಡಿ ಅಂತ ನಾನು ಕೇಳೋಳೆ ಅಲ್ಲ. ಹೇಗಾದ್ರೂ ನನ್ನಿಂದ ಏನಾಗುತ್ತೋ ಅದನ್ನ ಅದ್ರಲ್ಲಿ ಹಾಕಿ ನಾನು ವ್ಯವಸಾಯ ಮಾಡ್ಕೊಳ್ತಿದ್ದೆ. ಹಾಗಂತ ಅನ್ಕೊಂಡು ಹೋಗ್ತಾ ಇದ್ದಾಗ ಸ್ವಲ್ಪ ದೂರದಲ್ಲಿ ಲೂಸಿ ಪಾರಿವಾಳದ ಬಿರಿಯಾನಿ ಹೋಟೆಲ್ ಕಾಣಿಸ್ತು. ನಾನು ಹೋಗಿ ಲೂಸಿ ಹತ್ರ ಏನಾದ್ರೆ ಕೆಲ್ಸ ಇದೆಯಾ ಅಂತ ಕೇಳ್ಬಿಟ್ಟು ಬರ್ತೀನಿ. ಹಾಗಂತ ಅವಳು ಲೂಸಿಯ ಹೋಟೆಲ್ಗೆ ಹೋದ್ಲು. ಅಲ್ಲಿಗೆ ಬಂದ ಟುನಿನ ನೋಡಿ ಲೂಸಿ ಹೀಗೆ ಕೇಳಿದ್ಲು, ಇಲ್ಲಿ ಸಾಲ ಮಾಡೋದು, ಹಣ ಆಮೇಲೆ ಕೊಡೋದು ಅನ್ನೋದೆಲ್ಲ ಇರಬಾರ್ದು. ಹಣ ಇದ್ರೇನೆ ಬಿರಿಯಾನಿ ಕೊಡೋದು, ಹಣ ಇಲ್ಲದೆ ಬಿರಿಯಾನಿ ತಗೊಂಡೋಗ್ಬೋದು ಅಂತ ಅನ್ಕೊಳ್ಬಿಡ ಟುನಿ, ಹಾಗಿದ್ರೆ ಹೋಗ್ಬಿಡಿ ಇವಾಗ, ಹಾಗಂತ ಹೇಳಿದ್ಲು. ಇಲ್ಲ ಲೂಸಿ, ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ. ನಾನು ನಿನ್ನ ಹತ್ರ ಬಿರಿಯಾನಿ ತಗೊಂಡೋಗೋದಕ್ಕೋಸ್ಕರ ಬಂದಿಲ್ಲ, ನನ್ನ ಹತ್ರ ಅಷ್ಟು ಹಣನೇ ಇಲ್ಲ, ಏನಾದರೂ ಕೆಲಸ ಇದ್ರೆ ಕೊಡು ಅಂತ ಕೇಳಕ್ಕೆ ಬಂದೆ, ಏನಾದರೂ ಕೆಲಸ ಇದ್ರೆ ಕೊಡು, ಹಾಗಂತ ಕೇಳಿದ್ಲು. ಏನು ಕೆಲಸ ಕೊಡ್ಬೇಕಾ ನಾನು ನಿನಗೆ? ಅಯ್ಯೋ ಬೇಡಮ್ಮ ಬೇಡ, ನೀನು ಎಲ್ರಿಗೂ ಸರ್ವಿಸ್ ಮಾಡುವಾಗ ತಲೆ ತಿರುಗಿ ಆ ಅನ್ನ ಎಲ್ಲ ಅವ್ರ ಮೇಲೆ ಬಿದ್ದುಬಿಟ್ರೆ ನನ್ನ ವ್ಯಾಪಾರನೇ ಹಾಳಾಗೋಗುತ್ತೆ. ಹಾಗಂತ ಅವಳು ಕೋಪದಿಂದ ಹೇಳಿದಾಗ ಟುನಿ ಅಳುತ್ತಾ ಅಲ್ಲಿಂದ ಹೋಗ್ಬಿಟ್ಲು. ಅವಳು ಅಳ್ತಾ ಇರೋದನ್ನ ನೋಡಿದ ಚೂಟು ಗಿಳಿ ಕೈಯಲ್ಲಿ ಎರಡು ಕಲ್ಲಂಗಡಿ ಗುಲ್ಫಿಗಳನ್ನ ತಗೊಂಡ್ಬಂದು ಅವಳತ್ರ ಹೀಗೆ ಹೇಳಿದ್ಲು, ಟುನಿ ತಗೋ, ನಿನ್ ಕಷ್ಟ ನನಗೆ ಅರ್ಥ ಆಗಿದೆ, ಆದ್ರೆ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ, ನೀನು ಈ ಗುಲ್ಫಿನಾದ್ರೂ ತಿನ್ನು, ಸ್ವಲ್ಪ ಸಂತೋಷವಾಗಿರು, ಹಾಗಂತ ಹೇಳಿದ್ಲು. ಆವಾಗ್ಲೇ ತುಂಬಾ ಹಸುವು ಆಯಾಸದಲ್ಲಿ ಇದ್ದ ಟುನಿ ಗುಬ್ಬಚ್ಚಿ ಚೋಟು ಗಿಳಿ ಕೊಟ್ಟ ಆ ಗುಲ್ಫಿನ ತಕ್ಷಣ ತಗೊಂಡು ತಿಂತಾ ಇತ್ತು. ಟುನಿ ಕಲ್ಲಂಗಡಿ ಗುಲ್ಫಿನ ತಿಂದ್ಮೇಲೆ ಚೋಟು ಗಿಳಿ ಅವಳತ್ರ ಹೀಗೆ ಹೇಳಿತು, ಟುನಿ ಯಾರಿಗೂ ಗೊತ್ತಿಲ್ಲದೆ ನಾನು ಕಳ್ತನ ಮಾಡ್ತಾ ಇದ್ರೆ ನನ್ನನ್ನೇ ಹಿಡಿದ್ಕೊಟ್ಟು ಎಲ್ರ ಮುಂದೆ ನನ್ನ ಮರ್ಯಾದೆ ಹಾಳು ಮಾಡ್ತೀಯಾ? ಅದಕ್ಕೆ ಒಂದು ಮಾಂತ್ರಿಕ ಬೀಜನ ಆ ಗುಲ್ಫಿಲಿಟ್ಟು ನಿನಗೆ ಕೊಟ್ಟೆ, ನಾಳೆ ಹೊಟ್ಟೆಯಲ್ಲಿ ಮರ ಬೆಳೆಯುತ್ತೆ, ಹಾಗಂತ ಹೇಳಿ ಚೋಟು ಅಲ್ಲಿಂದ ಹೋಗ್ಬಿಟ್ಲು. ಟುನಿ ಬೇಜಾರಿಂದ ಮನೆಗೆ ಹೋಗ್ಬಿಟ್ಲು. ಎರಡು ಮೂರು ದಿನಗಳಲ್ಲಿ ಟುನಿಯ ಹೊಟ್ಟೆಯಿಂದ ಮರ ಹೊರಗಡೆ ಬಂತು. ಟುನಿಯಿಂದ ಅಲ್ಲಾಡೋಕ್ಕಾಗ್ಲಿಲ್ಲ, ಅವಳು ಮಂಚದಲ್ಲಿ ಮಲ್ಕೊಂಡಿದ್ಲು. ಟುನಿಗೂ ಬಚ್ಚಿಯ ಮಕ್ಕಳು ಟುನಿಯ ಹತ್ರ ಬಂದು ಹೀಗೆ ಕೇಳಿದ್ರು, ಅಮ್ಮ ನಿನ್ನ ಹೊಟ್ಟೆಲಿ ಮರ ಬೆಳೀತಿದೆ ಅಲ್ವಾ, ನಿನ್ನಿಂದ ಅಲ್ಲಾಡೋಕ್ಕಾಗ್ತಿಲ್ಲ ಅಲ್ವಾ, ಆದ್ರಿಂದ ನಾವಿಬ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ವಿ, ಆದ್ರೆ ನಮ್ಗೆ ಯಾರು ಕೆಲ್ಸನೇ ಕೊಡ್ತಾ ಇಲ್ಲ, ಆದ್ರಿಂದ ನಾವಿಬ್ರು ಭಿಕ್ಷೆ ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಹಾಗಂತ ಟುನಿಗೂ ಬಚ್ಚಿಯ ಮಕ್ಕಳು ಒಂದೊಂದು ಬೌಲ್ನ ಹಿಡ್ಕೊಂಡು ಭಿಕ್ಷೆ ತೆಗೆಕ್ಕೆ ಹೋದ್ರು. ಅವರ ಆ ಪರಿಸ್ಥಿತಿನ ನೋಡಿ ಟುನಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಹಾಗೆ ಟುನಿಯ ಮಕ್ಕಳು ದಿನ ಬೆಳಗ್ಗೆ ಭಿಕ್ಷೆ ಬೇಡಕ್ಕೆ ಹೋಗೋದು, ಸಂಜೆ ಸಮಯದಲ್ಲಿ ಸಿಗೋ ಆಹಾರನ ಮನೆಗೆ ತಗೊಂಡ್ಬಂದು ಟುನಿಗೂ ಕೊಟ್ಟು ಅವರು ತಿಂತಾ ಇದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಟುನಿಯ ಹೊಟ್ಟೆಯಲ್ಲಿ ದಿನ ದಿನ ಆ ಮರ ದೊಡ್ಡದಾಗ್ತಾನೆ ಇತ್ತು.
ಈಗಿರುವಾಗ ಒಂದಿನ ಬೆಳಗ್ಗೆ ಎದ್ದು ನೋಡಿದಾಗ ಆ ಮರದಲ್ಲಿ ಕಲ್ಲಂಗಡಿ ಹಣ್ಣಿನ ಗುಲ್ಫಿಗಳು ಬಂದಿತ್ತು. ಅದನ್ನು ನೋಡಿ ಟುನಿ ಹಾಗೂ ಅವಳ ಮಕ್ಕಳಿಬ್ಬರು ಕೂಡ ಆಶ್ಚರ್ಯಪಟ್ಟರು. ಮಕ್ಕಳೇ, ಇಷ್ಟು ದಿನ ನೀವು ಆಹಾರಕ್ಕೋಸ್ಕರ ಭಿಕ್ಷೆ ಬೇಡ್ತಿದ್ರಿ ಅಲ್ವಾ? ಇನ್ನು ಆ ಕಷ್ಟ ನಿಮಗಿಲ್ಲ. ಈ ಮರದಲ್ಲಿ ನೋಡಿ ಗುಲ್ಫಿಗಳು ಬರ್ತಾ ಇದೆ ಅಲ್ವಾ? ಈ ಗುಲ್ಫಿಗಳನ್ನ ಮಾರ್ಕೆಟ್ಗೆ ತಗೊಂಡೋಗಿ ವ್ಯಾಪಾರ ಮಾಡಿ ಹಾಗಂತ ಹೇಳಿದ್ಲು. ಅಮ್ಮ ಹೇಳಿದ ಹಾಗೇನೆ ಮಕ್ಕಳು ಆ ಮರದಲ್ಲಿ ಬಿಟ್ಟಿರುವ ಆ ಕಲ್ಲಂಗಡಿ ಗುಲ್ಫಿಗಳನ್ನ ತಗೊಂಡೋಗಿ ವ್ಯಾಪಾರ ಮಾಡಿದ್ರು. ಆಮೇಲೆ ಮರುದಿನ ಬೆಳಗ್ಗೆ ಪುನಃ ಆ ಮರದಲ್ಲಿ ಕಲ್ಲಂಗಡಿ ಹಣ್ಣಿನ ಗುಲ್ಫಿಗಳು ಇತ್ತು. ಅದನ್ನ ಪುನಃ ಅವ್ರು ತಗೊಂಡೋಗಿ ವ್ಯಾಪಾರ ಮಾಡ್ತಾ ಇದ್ರು. ಹಾಗೆ ದಿನ ಆ ಮರದಲ್ಲಿ ಸಿಗ್ತಾ ಇರುವ ಗುಲ್ಫಿಗಳನ್ನ ಮಾರ್ಕೆಟ್ಗೆ ತಗೊಂಡೋಗಿ ಅದನ್ನ ವ್ಯಾಪಾರ ಮಾಡ್ತಾ ಇದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಆ ಗುಲ್ಫಿಗಳನ್ನ ತಗೊಂಡು ಮಕ್ಕಳಿಬ್ರು ಕೂಡ ಮಾರ್ಕೆಟ್ಗೆ ಹೋಗಿದ್ದಾಗ ಆ ಮರ ಟುನಿ ಹತ್ರ ಮಾತಾಡ್ತಿತ್ತು. ಟುನಿ, ನಾನೊಂದು ಮಾಂತ್ರಿಕ ಮರ. ಇಷ್ಟು ದಿನ ನನಗೆ ಆಶ್ರಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ನಾನು ದಿನಾ ನಿಮಗೆ ಮಾಯಾ ಗುಲ್ಫಿಗಳನ್ನ ಕೊಡ್ತೀನಿ. ಅದನ್ನ ಮಾರಿ ನಿಮಗೆ ಹಣ ಸಾಕು ಅಂತ ನನ್ನ ಹತ್ರ ಹೇಳಿದ್ರೆ ಸಾಕು, ಆಮೇಲೆ ನಾನು ಹೋಗ್ಬಿಡ್ತೀನಿ. ಸ್ವಲ್ಪ ದಿನಗಳಲ್ಲಿ ನನ್ನ ಮಾಯಾ ಶಕ್ತಿಗಳು ಹೋಗ್ಬಿಡುತ್ತೆ. ನೀನು ದುರಾಸೆಯಿಂದ ನನ್ನನ್ನ ಹೀಗೇನೆ ಹೊಟ್ಟೆಯಲ್ಲೇ ಇಟ್ಕೊಂಡಿದ್ರೆ ಆಮೇಲೆ ನನ್ನ ಶಕ್ತಿಗಳೆಲ್ಲ ಹೋದ್ಮೇಲೆ ನಾನು ಶಾಶ್ವತವಾಗಿ ನಿನ್ನ ಹೊಟ್ಟೆಯಲ್ಲೇ ಇದ್ಬಿಡ್ತೀನಿ ಆಮೇಲೆ, ಹಾಗಂತ ಹೇಳಿತು. ಮರುದಿನದಿಂದ ಹೆಚ್ಚಾಗಿ ಗುಲ್ಫಿಗಳನ್ನ ಕೊಡಕ್ಕೆ ಶುರು ಮಾಡಿತು. ಮಕ್ಕಳು ಅದನ್ನ ವ್ಯಾಪಾರ ಮಾಡಿ ಕೆಲವು ದಿನಗಳಲ್ಲೇ ಸುಮಾರು ಹಣ ಸಂಪಾದನೆ ಮಾಡಿ ದೊಡ್ಡ ಶ್ರೀಮಂತರಾದ್ರು. ಆಮೇಲೆ ಕೆಲವು ದಿನಗಳ ನಂತರ ಟುನಿ ಆ ಮರದ ಹತ್ತಿರ ಮಾಯವಾಗಿ ಹೋಗು ಅಂತ ಹೇಳಿದ್ಲು. ಮರ ಮಾಯವಾಯಿತು. ಹಾಗೆ ಟುನಿಯ ಕುಟುಂಬ ಆ ಮಾಂತ್ರಿಕ ಮರದಿಂದ ಕಷ್ಟಗಳನ್ನ ದಾಟಿ ಸಂತೋಷವಾಗಿ ಬಾಳ್ತಿದ್ರು.